हाय फ्रेंड्स, वेलकम टू जी पैक्स जनरल नॉलेज एपिसोड 3। ಸ್ನೇಹಿತರೆ, ಈ ವಿಡಿಯೋದಲ್ಲಿನ ಪ್ರಶ್ನೆಗಳಿಗೆ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀಡಿದ್ದೀರಾ ಎಂಬುದನ್ನು ಕಮೆಂಟ್ ಮಾಡಿ. ಎಪಿಸೋಡ್ 2ರಲ್ಲಿ ಸ್ಪರ್ಧಾರ್ಥಿಗಳಿಗೆ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಆ ಪ್ರಶ್ನೆ ಏನು ಮತ್ತು ಅದರ ಉತ್ತರ ಮತ್ತು ಯಾರು ಯಾರು ಸರಿಯಾದ ಉತ್ತರವನ್ನು ನೀಡಿದ್ದೀರಾ ಎಂಬುದನ್ನು ನೋಡೋಣ. ಇದೇ ರೀತಿಯಲ್ಲಿಯೇ ಈ ವಿಡಿಯೋದಲ್ಲಿಯೂ ಒಂದು ಪ್ರಶ್ನೆ ಇರುತ್ತದೆ. ಆ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಯಾರು ಮೊದಲು ನೀಡುತ್ತಾರೋ ಅವರ ಹೆಸರನ್ನು ಮುಂದಿನ ಎಪಿಸೋಡ್ನಲ್ಲಿ ಡಿಸ್ಪ್ಲೇ ಮಾಡಲಾಗುತ್ತದೆ. ಬನ್ನಿ, ಪ್ರಶ್ನೆ ಏನು ಎಂಬುದನ್ನು ನೋಡೋಣ. ಪ್ರಶ್ನೆ ಹೀಗಿದೆ: ಭಾರತದ ರಾಷ್ಟ್ರೀಯ ತರಕಾರಿ ಯಾವುದು ಎಂದು. ಆಪ್ಷನ್ಸ್: ಎ ಆಲೂಗಡ್ಡೆ, ಬಿ ಕುಂಬಳಕಾಯಿ, ಸಿ ಬದನೆಕಾಯಿ, ಡಿ ಬೀಟ್ರೂಟ್. ಸರಿಯಾದ ಉತ್ತರ ಆಪ್ಷನ್ ಬಿ, ಕುಂಬಳಕಾಯಿ. ಈ ಪ್ರಶ್ನೆಗೆ ಮೊದಲು ಸರಿಯಾದ ಉತ್ತರವನ್ನು ನೀಡಿದವರು ಮಣಿಕಂಠ, ಕವಿತಾ ಮತ್ತು ಸಂದೀಪ್ ಎಂಬತಕ್ಕಂಥವರು ಮೊದಲು ಸರಿಯಾದ ಉತ್ತರವನ್ನು ನೀಡಿರುತ್ತಾರೆ. ಹಾಗೆ ಇಲ್ಲಿ ಪರದೆಯ ಮೇಲೆ ಕಾಣ್ತಾ ಇರ್ತಕ್ಕಂತಹ ಎಲ್ಲ ಸ್ಪರ್ಧಾರ್ಥಿಗಳು ಸರಿಯಾದ ಉತ್ತರವನ್ನು ನೀಡಿರ್ತೀರ. ಸರಿಯಾದ ಉತ್ತರವನ್ನು ನೀಡಿದ ಎಲ್ಲರಿಗೂ ಧನ್ಯವಾದಗಳು. ಬನ್ನಿ ಟಾಪಿಕ್ಗೆ ಹೋಗೋಣ. ಪ್ರಶ್ನೆ ಹೀಗಿದೆ: ಚಿಪ್ಸ್ ಪ್ಯಾಕೆಟ್ನಲ್ಲಿ ಯಾವ ಗಾಳಿಯನ್ನು ತುಂಬುತ್ತಾರೆ? ಆಪ್ಷನ್ ಎ ಆಮ್ಲಜನಕ, ಬಿ ಜಲಜನಕ, ಸಿ ಈಲಿಯಂ, ಡಿ ನೈಟ್ರೋಜನ್. ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ಆಪ್ಷನ್ ಡಿ, ನೈಟ್ರೋಜನ್. ಪ್ರೆಸ್ಟೀಜ್ ಯಾವ ದೇಶದ ಕಂಪನಿ? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಅಮೇರಿಕಾ, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ನೇಪಾಳ. ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ಆಪ್ಷನ್ ಸಿ, ಭಾರತ. ಹುಣಸೆ ಹಣ್ಣಿನ ವೈಜ್ಞಾನಿಕ ಹೆಸರೇನು? ಆಪ್ಷನ್ ಎ ಮಂಜಿಪೆರಾ ಇಂಡಿಕಾ, ಆಪ್ಷನ್ ಬಿ ಅನಾನಸ್ ಸಪೋಟ, ಆಪ್ಷನ್ ಸಿ ಪೈರಸ್ ಮಾಲಾಸ್, ಆಪ್ಷನ್ ಡಿ ಟಾಮರಿಂಡಸ್ ಇಂಡಿಕಾ. ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ಆಪ್ಷನ್ ಡಿ, ಟಾಮರಿಂಡಸ್ ಇಂಡಿಕಾ. ಎತ್ತರವಾದ ಬುದ್ಧನ ವಿಗ್ರಹ ಯಾವ ದೇಶದಲ್ಲಿದೆ? ಆಪ್ಷನ್ ಎ ಭೂತಾನ್, ಆಪ್ಷನ್ ಬಿ ಮಾಂಗೋಲಿಯಾ, ಆಪ್ಷನ್ ಸಿ ಟಿಬೆಟ್, ಆಪ್ಷನ್ ಡಿ ಚೀನಾ. ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ಆಪ್ಷನ್ ಡಿ, ಚೀನಾ. ಭೂಮಿಯ ಮೇಲಿನ ಅತಿ ಎತ್ತರದ ಯುದ್ಧ ಭೂಮಿ ಯಾವುದು? ಆಪ್ಷನ್ ಎ ಥಾರ್ ಮರುಭೂಮಿ, ಆಪ್ಷನ್ ಬಿ ಕೇದಾರ್ನಾಥ್, ಆಪ್ಷನ್ ಸಿ ಇಂಡಿಯಾ ಗೇಟ್, ಆಪ್ಷನ್ ಡಿ ಸಿಯಾಚಿನ್. ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ಆಪ್ಷನ್ ಡಿ, ಸಿಯಾಚಿನ್. ಮಸಾಲೆಗಳ ರಾಣಿ ಎಂದು ಯಾವ ಪದಾರ್ಥಕ್ಕೆ ಕರೆಯುತ್ತಾರೆ? ಆಪ್ಷನ್ ಎ ಕರಿಮೆಣಸು, ಆಪ್ಷನ್ ಬಿ ಜೀರಿಗೆ, ಆಪ್ಷನ್ ಸಿ ಚಕ್ಕೆ, ಆಪ್ಷನ್ ಡಿ ಏಲಕ್ಕಿ. ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ಆಪ್ಷನ್ ಡಿ, ಏಲಕ್ಕಿ. ಮಸಾಲೆಗಳ ರಾಣಿ ಎಂದು ಏಲಕ್ಕಿಗೆ ಕರೆಯುತ್ತಾರೆ. ಏಲಕ್ಕಿ ಉತ್ಪಾದನೆಯಲ್ಲಿ ಭಾರತವು ಮೊದಲನೇ ಸ್ಥಾನದಲ್ಲಿದೆ. ಮಸಾಲೆಗಳ ರಾಜ ಎಂದು ಯಾವ ಪದಾರ್ಥಕ್ಕೆ ಕರೆಯುತ್ತಾರೆ? ಆಪ್ಷನ್ ಎ ಕರಿಮೆಣಸು, ಆಪ್ಷನ್ ಬಿ ಜೀರಿಗೆ, ಆಪ್ಷನ್ ಸಿ ಚಕ್ಕೆ, ಆಪ್ಷನ್ ಡಿ ಏಲಕ್ಕಿ. ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ಆಪ್ಷನ್ ಎ ಕರಿಮೆಣಸು. ಕರಿಮೆಣಸನ್ನು ಅತಿ ಹೆಚ್ಚಾಗಿ ಉತ್ಪಾದಿಸುವ ದೇಶ ವಿಯೆಟ್ನಾಂ. ಭಾರತದ ಮೊದಲ ಸ್ವಾತಂತ್ರ್ಯ ಗ್ರಾಮ ಯಾವುದು? ಆಪ್ಷನ್ ಎ ಈಸೂರು, ಆಪ್ಷನ್ ಬಿ ಶಿವಮೊಗ್ಗ, ಆಪ್ಷನ್ ಸಿ ಶಿವಮೊಗ್ಗದ ಈಸೂರು, ಆಪ್ಷನ್ ಡಿ ಹಂಪಿ. ಯುವರ್ ಟೈಮ್ ಸ್ಟಾರ್ಟ್ ನೌ.
ಸರಿಯಾದ ಉತ್ತರ ಆಪ್ಷನ್ ಸಿ ಶಿವಮೊಗ್ಗದ ಈಸೂರು. ಶಿವಮೊಗ್ಗ ಜಿಲ್ಲೆಯ ಈಸೂರು ಗ್ರಾಮವು ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದ ಕಲಿಗಳಿಂದ ಸ್ಥಾಪನೆಯಾಗಿದೆ. ಕಂಬಳಿ ಹುಳವನ್ನು ಇಂಗ್ಲಿಷ್ನಲ್ಲಿ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಕ್ಯಾಟರ್ಪಿಲ್ಲರ್, ಆಪ್ಷನ್ ಬಿ ಡ್ರ್ಯಾಗನ್ ಫ್ಲೈ, ಆಪ್ಷನ್ ಸಿ ಸ್ಕಾರ್ಪಿಯನ್, ಆಪ್ಷನ್ ಡಿ ಲಿಚಿ. ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾಟರ್ಪಿಲ್ಲರ್. ಹೂಗಳ ರಾಜ ಎಂದು ಯಾವ ಹೂವನ್ನು ಕರೆಯುತ್ತಾರೆ? ಆಪ್ಷನ್ ಎ ಕಮಲದ ಹೂ, ಆಪ್ಷನ್ ಬಿ ಮಂದಾರ ಪುಷ್ಪ, ಆಪ್ಷನ್ ಸಿ ಗುಲಾಬಿ, ಆಪ್ಷನ್ ಡಿ ಜಾಜಿ ಹೂವು. ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ಆಪ್ಷನ್ ಸಿ ಗುಲಾಬಿ. ಭಾರತದ ಯಾವ ರಾಜ್ಯದಲ್ಲಿ ಅತ್ಯಧಿಕವಾಗಿ ದ್ರಾಕ್ಷಿ ಹಣ್ಣನ್ನು ಬೆಳೆಯುತ್ತಾರೆ? ಆಪ್ಷನ್ ಎ ಅಸ್ಸಾಂ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಆಂಧ್ರ ಪ್ರದೇಶ, ಆಪ್ಷನ್ ಡಿ ಕರ್ನಾಟಕ. ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ಆಪ್ಷನ್ ಬಿ ಮಹಾರಾಷ್ಟ್ರ. ಮಹಾರಾಷ್ಟ್ರದಲ್ಲಿ ಅತ್ಯಧಿಕವಾಗಿ ದ್ರಾಕ್ಷಿ ಹಣ್ಣನ್ನು ಬೆಳೆಯುತ್ತಾರೆ. ಸ್ನೇಹಿತರೆ, ನಿಮಗಾಗಿ ಒಂದು ಪ್ರಶ್ನೆ. ಪಾನಿಪುರಿ ಯಾವ ದೇಶದಲ್ಲಿ ಹುಟ್ಟಿದೆ? ಆಪ್ಷನ್ ಎ ಪಾಕಿಸ್ತಾನ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ನೇಪಾಳ. ಸ್ನೇಹಿತರೆ, ಈ ಪ್ರಶ್ನೆಗೆ ಯಾರು ಸರಿಯಾದ ಉತ್ತರವನ್ನು ಮೊದಲು ಕಾಮೆಂಟ್ ಮಾಡುತ್ತಾರೋ ಅವರ ಹೆಸರನ್ನು ಮುಂದಿನ ಎಪಿಸೋಡ್ 4 ಡಿಸ್ಪ್ಲೇ ಮಾಡಲಾಗುತ್ತದೆ. ಓಕೆ ಫ್ರೆಂಡ್ಸ್, ಈ ಜನರಲ್ ನಾಲೆಜ್ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಬಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಷನ್ ಆನ್ ಮಾಡಿ. ಹಾಗೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.